आहार इलाखेयल्लि भ्रष्टाचारद सुनामि कमीशन आरोपद सुळियल्लि आहार इलाखे सिलुकिकोंडिदे। अधिकारिगळ विरुद्ध न्यायबेले अंगडिय मालिकरु लंचद बांबन सिडिसिदारे। सीएं सेरिदंते सचिव मुनियप्प अवरिगू कूड पडितर वितरकरु आग्रहिसिदारे। तुमकूरिन पावगडद शिरस्तेदार कृष्णमूर्ति अवरु आहार निरीक्षक मंजुनाथ मेले गंभीर आरोप केळिबंदिरुवंतद्दु। कमीशन कोडबेकु अंत पीडिसुत्तारे, ಕೊಡದೆ ಇದ್ರೆ ಲೈಸೆನ್ಸ್ ಅನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಆವಾಜ್ ಅನ್ನು ಹಾಕ್ತಾರೆ। ಇವರು ಹಿಂಗ ಆವಾಜ್ ಹಾಕಿದ್ರೆ ನಾವು ಹೆಂಗ ಬದುಕಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ। ಈ ಕಮಿಷನ್ ದಂದೆಯ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ। ಇದರ ಮಧ್ಯೆನೆ ಕಮಿಷನ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ನಿನ್ನೆ ಸುದ್ದಿ ಪ್ರಸಾರವಾಗಿತ್ತು। ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಆಹಾರ ಇಲಾಖೆ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ। ಅಧಿಕಾರಿಗಳ ಲಂಚಾವತಾರಕ್ಕೆ ಇಲಾಖೆ ಹೇಳಿದ್ದೇನ ಹಾಗಾದ್ರೆ ತನಿಖೆಯ ಬಳಿಕ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ। ಆಂತರಿಕ ವಿಚಾರಣೆಗೆ ಪ್ರತ್ಯೇಕ ಟೀಮ್ ಅನ್ನು ರಚಿಸುತ್ತೇವೆ ಅಂತ ಹೇಳಿ ಇಲಾಖೆಯ ಎಂಡಿ ಹೇಳಿದ್ದಾರೆ। ಇದೆಲ್ಲವೂ ಕೂಡ ಪಬ್ಲಿಕ್ ಟಿವಿಯ ವರದಿಯ ಬಳಿಕ ಆಗ್ತಾ ಇರುವಂತ ಬೆಳವಣಿಗೆ। ಹಾಗಾದ್ರೆ ಏನು ಹೇಳಿದ್ದಾರೆ ಸಚಿವರು ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕರು ನೋಡ್ತಾ ಹೋಗೋಣ। ಲಂಚಾವತಾರದ ಬಗ್ಗೆ ನನಗೆ ಸುದ್ದಿ ಬಂದಿದೆ। ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು। 15 ದಿನಗಳ ಹಿಂದೆಯೇ ಪತ್ರ ಕೂಡ ಬಂದಿದೆ ವಿತರಕರಿಂದ। ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಸಚಿವರು। ಪಾವಗಡ ತಾಲೂಕಿನ ಇಬ್ಬರು ಅಧಿಕಾರಿಗಳ ಮೇಲೆ ನಿಮಗೆ ಪತ್ರ ಬರೆದಿದ್ದರಂತೆ, ಅದನ್ನ ಎನ್ಕ್ವೈರಿ ಮಾಡಕ್ಕೆ ಹೇಳಿದೀವಿ। ಇದು ಇವತ್ತಲ್ಲ, ಇದು 15 ದಿನಕ್ಕೆ ಹಿಂದೆ ಬಂತು ಸಬ್ಜೆಕ್ಟ್। ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕು। ರಿಪೋರ್ಟ್ ಬಂದ ಮೇಲೆ ಗಮನಕ್ಕೆ ಬಂದಿದೆ, ಆಲ್ಮೋಸ್ಟ್ ಈ 15-20 ಡೇ ಆ ದಿವಸ ಆಗಿದೆ। ಅಸೋಸಿಯೇಷನ್ ಇಂದ ಲೆಟರ್ ಬಂತು, ಆತ್ರ ಅಲಿಗೇಷನ್ಸ್ ಇದೆ ಅವರ ಸದಸ್ಯದಾರ ಮೇಲೆ। ಸೊ ಆದಮೇಲೆ ಸೆಕ್ರೆಟರಿ ಸರ್ ಇಂದ ಒಂದು ಲೆಟರ್ ಪತ್ರ ಜಾರಿ ಆಗಿದೆ, ಮತ್ತೆ ಇನ್ಕ್ವೈರಿ ಶುರು ಆಗಿದೆ। ಈಗ ಇನ್ಕ್ವೈರಿ ಇದು ಮುಗಿದ ತಕ್ಷಣ ನೋಡೋಣ ಏನು ಕ್ರಮ ತಗೊಳಕಾಗುತ್ತೆ। ಇನ್ಕ್ವೈರಿ ಜಸ್ಟ್ ಮುಗಿಸ್ಲಿ, ಸೊ ಖಂಡಿತ ಕ್ರಮ ತಗೊಳ್ತೀನಿ, ಅಲ್ಲಿ ಏನೂ ಸಮಸ್ಯೆ ಇಲ್ಲ। ಇನ್ಕ್ವೈರಿಯಲ್ಲಿ ಏನಾದರೂ ಸಾಕ್ಷಿಗಳೇ ಆದರೆ ಸಿಕ್ತ ಮೇಲೆ ಇಮಿಡಿಯೇಟ್ಲಿ ಖಂಡಿತ ಎಸ್ಪೆಷಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಅವರ ಮೇಲೆ। ಏನು ಅದರಲ್ಲಿ ಏನೂ ಇನ್ಫ್ಯಾಕ್ಟ್ ರಿಲ್ಯಾಕ್ಸೇಷನ್ ಎಲ್ಲ ಆ್ಯಕ್ಷನ್ ಸಲುವಾಗಿ।